ನಮಸ್ತೆ, ನೀವು ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಈಗ ತಾನೇ ಪೇಪೆ ಸಿನಿಮಾ ನೋಡ್ಕೊಂಡ್ ಬಂದೆ. ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು, ಯಾಕಂದ್ರೆ ಒಂದು ಕಲ್ಟ್ ಸಿನಿಮಾ ಅಂತ ಈಗಾಗಲೇ ಟ್ರೇಲರ್ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತ ಸಿನಿಮಾ. ವಿನಯ್ ರಾಜ್ಕುಮಾರ್ ಒಂದು ವೃತ್ತಿ ಜೀವನದಲ್ಲೇ ಒಂದು ಬೇರೆ ಡಿಫ್ರೆಂಟ್ ಸಿನಿಮಾ ಅಂತಾನೆ ಹೇಳಲಾಗ್ತಾ ಇತ್ತು. ವಿನಯ್ ರಾಜ್ಕುಮಾರ್ಗೆ ಒಂದು ಆಕ್ಷನ್ ಹೀರೋ ಅಂತ ಹೇಳಿಸ್ಕೊಳ್ಳಕ್ಕೆ, ಆಮೇಲೆ ಆಕ್ಷನ್ ಕೂಡ ಅವರು ಮಾಡ್ತಾರೆ ಅಂತ ಹೇಳ್ಕೊಳ್ಳಕ್ಕೆ ಒಂದು ಬೊಂಬಾಟ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದೆ ಅವರು ಜಾಸ್ತಿ ಸೆಲೆಕ್ಟ್ ಮಾಡ್ತಿದ್ದಂತ ಸಿನಿಮಾ ಯಾವುದು ಅಂತಂದ್ರೆ ಒಂದು ರಾಮ್ ಕಾಮ್ ಸಿನಿಮಾಗಳೇ ಸಿಕ್ಕಾಪಟ್ಟೆ ಅವರು ಸೆಲೆಕ್ಟ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಬರುತ್ತೆ ಅಂತ ಕೂಡ ನಾವೆಲ್ಲ ನೋಡಿದ್ವಿ. ಬಟ್ ಮಚ್ಚಿಡ್ಕೊಂಡ್ರೆ ವಿನಯ್ ರಾಜ್ಕುಮಾರ್ ಯಾವ ರೀತಿಯಾಗಿ ಕಾಣ್ತಾರೆ, ಕೊಚ್ಚಿದ್ರೆ ಯಾವ ರೀತಿಯಾಗಿ ಕಾಣ್ತಾರೆ ಅಂತ ಅಂದ್ರೆ ಈ ಪೇಪೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾ ಇಲ್ಲಿ ಮೂಡಿ ಬಂದಿದೆ ಅಂತ. ಬಟ್ ಪೇಪೆ ಸಿನಿಮಾ ಯಾವ ರೀತಿಯಾಗಿ ಇದೆ ಅಂತ ನಾನು ಫುಲ್ ಸ್ಟೋರಿನ ಇಲ್ಲಿ ರಿವೀಲ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಇದು ಡಿಫ್ರೆಂಟ್ ಆಗಿ ಒಂದು ನರೇಟ್ ಮಾಡಕ್ಕೆ ಹೊರಟಿರುವಂತ ಸಿನಿಮಾ, ಡಿಫ್ರೆಂಟ್ ನರೇಷನ್ ಅಲ್ಲಿ ಇದು ಬಂದಿರುವಂತ ಸಿನಿಮಾ. ಹಾಗಾಗಿ ಇದನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೇನೆ ಈ ಸಿನಿಮಾ ಏನು ಅನ್ನೋದು ಅರ್ಥ ಆಗುವಂಥದ್ದು. ಯಾಕಂದ್ರೆ ಇದನ್ನ ಹೇಳಕ್ಕೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಅದನ್ನ ಒಂದು ಮಜಾ ಬರೋದಿಲ್ಲ. ಹಾಗಾಗಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಈ ಸಿನಿಮಾನ ನೋಡ್ಬೇಕಾಗುತ್ತೆ. ಬಟ್ ಫೈನಲ್ ಆಗಿ ಹೇಳುವಂಥದ್ದು ಏನು ಅಂತಂದ್ರೆ, ಒಂದು ನೀರಿಗೋಸ್ಕರ ಈ ಒಂದು ಸಿನಿಮಾ ಮಾಡಿರುವಂಥದ್ದು, ನೀರು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಜನಗಳಿಗೆ, ಜನಾಂಗಗಳಿಗೆ ನೀರು ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಇಲ್ಲಿ ಹೇಳಕೊಟ್ಟಿರುವಂಥದ್ದು. ಅಂಡ್ ಒಂದು ಎರಡು ಫ್ಯಾಮಿಲಿ ಮಧ್ಯದಲ್ಲಿ ನಡೆಯುವಂತಹ ಒಂದು ಸಿನಿಮಾ. ಮೇನ್ ಆಗಿ ಇಲ್ಲಿ ಆರ್ಟಿಸ್ಟ್ ಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಇನ್ನ ಕೆಲವೊಂದಷ್ಟು ಆರ್ಟಿಸ್ಟ್ ಗಳನ್ನ ಇನ್ನು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು ಅಂತ ನನಗೆ ಅನಿಸ್ತು. ಈ ಸಿನಿಮಾದಲ್ಲಿ ಫಸ್ಟೇ ಎ ಸರ್ಟಿಫಿಕೇಟ್ ಸಿನಿಮಾ ಇರೋದ್ರಿಂದ ಒಂದು ಕ್ರೌರ್ಯನು ಹೆಚ್ಚಾಗಿದೆ, ರಕ್ತನು ಹೆಚ್ಚಾಗಿ ತೋರಿಸಿದ್ದಾರೆ. ಸೊ ಒಂದು ಫೈಟ್ ಎಲ್ಲ ಏನಿದೆಲ್ಲ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಸಿನಿಮಾ. ಯಾಕಂದ್ರೆ ಈ ತರ ಒಂದು ಬೇಸ್ಡ್ ಒಂದು ಕಲ್ಟ್ ಸಿನಿಮಾ ಅಂತ ಬಂದಾಗ ತುಂಬಾ ನ್ಯಾಚುರಲ್ ಆಗಿ ಮಾಡ್ಬೇಕಾಗುತ್ತೆ, ಹಾಗಾಗಿ ನ್ಯಾಚುರಲ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದಷ್ಟು ಹಳೆ ಆರ್ಟಿಸ್ಟ್ ಗಳನ್ನ ಕೂಡ ಇಲ್ಲಿ ತಂದು ಹಾಕಿರೋದ್ರಿಂದ ಅಲ್ಲಿನ ಒಂದು ನೇಟಿವಿಟಿಗೆ ತಕ್ಕನಾಗಿ ಯಾವ ರೀತಿ ಆಗಬೇಕು ಆ ಒಂದು ನೇಟಿವಿಟಿಗೆ ತಕ್ಕನಾಗಿ ಒಂದು ಸಿನಿಮಾ ಮಾಡಲಾಗಿದೆ. ಅಂಡ್ ತುಂಬಾ ಚೆನ್ನಾಗಿ ತೋರಿಸಿರುವಂತದ್ದು ಏನು ಅಂತಂದ್ರೆ ಪ್ರಕೃತಿ ಸೌಂದರ್ಯ. ಸೊ ಪ್ರಕೃತಿ ಸೌಂದರ್ಯನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಮೇನ್ ನಾನು BGM ಬಗ್ಗೆ ಮಾತಾಡಲೇಬೇಕು, BGM. ಯಾಕಂದ್ರೆ ಇಂಥ ಒಂದಷ್ಟು ನೇಟಿವಿಟಿ ಸಿನಿಮಾಗೆ BGM ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ BGM ನ ಪೂರ್ಣಚಂದ್ರ ಅವರು ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಸಾಂಗ್ ಅಲ್ಲಿನ ಒಂದು ಸೊಗಡಿನ ಸಾಂಗ್, ಒಂದು ಫೋಕ್ ಸಾಂಗ್ ಅಂತಾನೆ ಹೇಳ್ಬೋದು, ಆ ಸಾಂಗ್ ಬರುತ್ತೆ. ಅದು ಬಿಟ್ಟರೆ ಇಲ್ಲಿ ಡ್ಯುಯೇಟ್ ಸಾಂಗ್ ಆಗ್ಲಿ, ಬೇರೆ ಯಾವುದೇ ರೀತಿಯಾಗಿ ಬಿಲ್ಡಪ್ ಸಾಂಗ್ ಆಗ್ಲಿ ಯಾವುದೇ ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆ ತರ ಸಾಂಗ್ ಕೂಡ ಇರೋದಿಲ್ಲ, ಯಾಕಂದ್ರೆ ಒಂದಷ್ಟು ಸಾಂಗ್ಗಳು ಬೇಕು ಅಂತ ಒಂದು ಹಾಕದ್ ಬೇರೆ. ಬಟ್ ಇದಕ್ಕೆ ಯಾವುದೇ ರೀತಿಯಾಗಿ ಸಾಂಗ್ ಇಲ್ಲದೆ ಒಂದಷ್ಟು ಕತೆಗಳನ್ನ ಹೇಳುವ ಮೂಲಕ ಸಾಗಿರುವಂತದ್ದು. ಬಟ್ ಫಸ್ಟ್ ಇಂಟರ್ವಲ್ ವರೆಗೂ ಆ ಒಂದು ಕಥೆಯ ಬೇಸಿಕ್ ನ ಹೇಳ್ಕೊಂಡೇ ಇಂಟರ್ವಲ್ ಇಲ್ಲಿ ಮುಗಿಸಿರುವಂತದ್ದು. ಬಟ್ ಅಷ್ಟೊಂದು ತುಂಬಾ ಡೀಪ್ ಆಗಿ ಹೇಳಿದ್ದಾರೆ, ಬಟ್ ಪೂರ್ತಿ ನಿಮ್ಗೆ ಅರ್ಧ ಸಿನಿಮಾ ಅದರಲ್ಲೇ ತೋರಿಸಬಹುದಿತ್ತು ಅಂತ ನನಗೇನು ಅನಿಸ್ಲಿಲ್ಲ. ಬಟ್ ಸ್ವಲ್ಪ ನಿಮಗೆ ಬೇಸಿಕ್ ಹೇಳ್ಬಿಟ್ಟು ಅಲ್ಲಿಂದ ಒಂದಷ್ಟು ಕತೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಫಸ್ಟ್ ಆಫ್ ಆಲ್ ಕತೆ ಶುರುವಾಗದೆ ನಿಮ್ಗೆ ಇಂಟರ್ವಲ್ ಆದ್ಮೇಲೆ, ಹಾಗಾಗಿ ಫಸ್ಟ್ ಆಫ್ ಫುಲ್ ಬೇಸಿಕ್ ಆಗೋಯ್ತಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಜನಗಳು ಕೂಡ ಅನ್ಕೊಳ್ಳುವಂತ ಚಾನ್ಸಸ್ ಬಹುತೇಕವಾಗಿದೆ. ಅಂಡ್ ಸ್ಕ್ರೀನ್ ಪ್ಲೇ ನಿಮಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಬಟ್ ಎಲ್ಲೋ ಒಂದಷ್ಟು ಕಡೆ ಸ್ಕ್ರೀನ್ ಪ್ಲೇನ ತುಂಬಾ ಲ್ಯಾಗ್ ಮಾಡಿದ್ದಾರೆ. ಅಷ್ಟೊಂದು ಲ್ಯಾಗ್ ಬೇಕಾಗಿರ್ಲಿಲ್ಲ ಅಂತ ಕೂಡ ಅನಿಸ್ತು. ಬಟ್ ಕೆಲವೊಂದಷ್ಟು ಕಡೆ ಕಂಟಿನ್ಯೂಟಿ ಕೂಡ ಇಲ್ಲಿ ಮಿಸ್ ಆಗಿರುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಸೊ ಇದನ್ನೆಲ್ಲ ಹೊರತುಪಡಿಸಿದ್ರೆ ಒಂದು ಕಲ್ಟ್ ಡಿಫ್ರೆಂಟ್ ನರೇಷನ್ ಕೊಡುವಂತ ಪ್ರಯತ್ನ ಇಲ್ಲಿ ಡೈರೆಕ್ಟರ್ ಕೂಡ ಮಾಡಿರುವಂಥದ್ದು. ಸೊ ಒಂದಷ್ಟು ಕ್ರೌರ್ಯ ಇರೋದ್ರಿಂದ ಜನಗಳ ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಅಂಡ್ ಈ ಹಿಂದೆ ಇದೇ ತಿಂಗಳು ಎ ಸರ್ಟಿಫಿಕೇಟ್ ತಗೊಂಡ್ ಬಂದಂತ ಭೀಮಾ ಸಿನಿಮಾ ಕೂಡ ಗೆದ್ದಿದೆ. ಬಟ್ ಅದೇ ಡಿಫ್ರೆಂಟ್ ಜಾನರ್ ಸಿನಿಮಾ, ಇದು ಕೂಡ ಎ ಸರ್ಟಿಫಿಕೇಟ್ ಆಗಿರೋದ್ರಿಂದ ಇದು ಡಿಫ್ರೆಂಟ್ ಜಾನರ್ ಸಿನಿಮಾ ಆಗಿದೆ. ಸೊ ಹಾಗಾಗಿ ಈ ಒಂದು ಕಲ್ಟ್ ಬೇಸಿಕ್ ಇರುವಂತ ಸಿನಿಮಾನ ಜನ ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಸದ್ಯಕ್ಕೆ ಕಾದು ನೋಡ್ಬೇಕಾಗುತ್ತೆ. ಕಥೆನ ಹೆಚ್ಚಾಗಿ ಇಲ್ಲಿ ಬಿಟ್ಕೊಡಕ್ ಆಗ್ತಾ ಇಲ್ಲ. ಸೊ ಈ ಸಿನಿಮಾ ಇವತ್ತು ರಿಲೀಸ್ ಆಗಿರೋದ್ರಿಂದ ನೀವು ಕೂಡ ನಿಯರೆಸ್ಟ್ ಥಿಯೇಟರ್ ಹೋಗಿ ಇಲ್ಲ ಆಲ್ಮೋಸ್ಟ್ ಈಗಾಗಲೇ ಸಿನಿಮಾ ನೋಡಿದೀನಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಎಪಿಸೋಡ್ ನಾ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ವಿತ್ ಕನ್ನಡ.